mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಸ್ವತಂತ್ರ ಭಾರತದ ರೋಚಕ ವಿಚಾರಗಳನ್ನು ಹೇಳುವ mastmaga.com ನ ಭಾರತ ದರ್ಶನ ಸರಣಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈ ಕಥೆಯಲ್ಲಿ ನಾವು ತುಂಬಾ ಮುಂದೆ ಬಂದಿದ್ದೀವಿ. ಈಗ 2014 ರಲ್ಲಿ ಪ್ರಧಾನಿ ಮೋದಿ ಪ್ರಚಂಡ ಬಹುಮತದೊಂದಿಗೆ ದೇಶದ ಪ್ರಧಾನಿಯಾದರು. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದರು, ಪ್ರಧಾನಿ ಮೋದಿಯಾದರು. ಚುನಾವಣೆಯಲ್ಲಿ ಗೆದ್ದ ಬಳಿಕ ಸೆಂಟ್ರಲ್ ಹಾಲ್ನಲ್ಲಿ, ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಬಿಜೆಪಿ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಸಂಸತ್ಗೆ ಪ್ರವೇಶ ಮಾಡಿದ ಪ್ರಧಾನಿ ಮೋದಿ ಎನ್ಡಿಎ ಸಭೆಯಲ್ಲಿ ಅಡ್ವಾಣಿಯವರು ಆಡಿದಂಥ ಮಾತಿಗೆ ಭಾವುಕರಾದರು. ಅಡ್ವಾಣಿಯವರು ಏನು ಹೇಳಿದ್ರು, ಬಿಜೆಪಿ ಸ್ವಂತ ಬಲದೊಂದಿಗೆ, ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಇಂಥ ಒಂದು ಸನ್ನಿವೇಶ ನೋಡಲು ಕೃಪೆ ಮಾಡಿದ್ದಕ್ಕೆ ಮೋದಿ ಮತ್ತು ಪಕ್ಷಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ, ಪಕ್ಷ ನನಗೆ ತಾಯಿ ಇದ್ದ ಹಾಗೆ, ತಾಯಿಯ ಸೇವೆ ಮಾಡೋದನ್ನು ಕೃಪೆ ಮಾಡೋದು ಅಂತ ದಯವಿಟ್ಟು ಹೇಳಬೇಡಿ ಅಂತ ಅಡ್ವಾಣಿ ಅವರಿಗೆ ಕೇಳಿಕೊಂಡು ಪ್ರಧಾನಿ ಮೋದಿ ಭಾವುಕರಾಗಿದ್ದರು. ಪ್ರಮಾಣ ವಚನ, ಸಾರ್ಕ್ ರಾಷ್ಟ್ರಗಳಿಗೆ ಆಹ್ವಾನ. ಪ್ರಧಾನಿಯಾಗ್ತಿದ್ದಂತೆ ಮೋದಿ ಮಾಡಿದ ಮೊದಲ ಕೆಲಸ ಅಕ್ಕಪಕ್ಕದ ದೇಶಗಳು ಅಂದರೆ ಸಾರ್ಕ್ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳೋ ಪ್ರಯತ್ನವನ್ನು ಆರಂಭ ಮಾಡೋಕ್ಕೆ ಅವರು ಪ್ರಯತ್ನಪಟ್ಟರು. ಹೀಗಾಗಿಯೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಎಲ್ಲ ಸಾರ್ಕ್ ರಾಷ್ಟ್ರಗಳ ಮುಖ್ಯಸ್ಥರುಗಳಿಗೆ ಆಹ್ವಾನ ಕೊಟ್ಟಿದ್ರು. ಅದರಂತೆ ಪಕ್ಕದ ದೇಶ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ನವಾಜ್ ಷರೀಫ್ ಸೇರಿದಂತೆ ಸಾರ್ಕ್ ರಾಷ್ಟ್ರಗಳ ನಾಯಕರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಭಾರತ ಮೊದಲಿಂದಲೂ ಕೂಡ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಬರ್ತಾ ಇದೆ. ಅಂದರೆ ಭಾರತ ನೇರವಾಗಿ ರಷ್ಯಾ ಜೊತೆಗಾಗಲಿ ಅಥವಾ ಅಮೆರಿಕ ಜೊತೆಗಾಗಲಿ ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ವಿಚಾರಗಳಲ್ಲಿ ಒಂದು ಸೈಡನ್ನು ತೆಗೆದುಕೊಂಡಿರಲಿಲ್ಲ. ಭಾರತ ರಷ್ಯಾ ಜೊತೆಗೆ ಮಿತ್ರತ್ವ ಇತ್ತು ಸ್ವಲ್ಪ, ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಘರ್ಷಣೆಗಳಾದಾಗ, ಯುದ್ಧಗಳಾದಂಥ ಸನ್ನಿವೇಶದಲ್ಲಿ ಭಾರತ ಯಾವುದೇ ಒಂದು ರಾಷ್ಟ್ರದ ಸೈಡನ್ನು ತೆಗೆದುಕೊಂಡಿರಲಿಲ್ಲ. ಆದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಭಾರತ ಅಮೆರಿಕದೊಂದಿಗೆ ಹತ್ತಿರ ಹತ್ತಿರ ಆಗ್ತಾನೆ ಹೋಯಿತು. ಹಾಗಂತ ಅಮೆರಿಕ ಭಾರತಕ್ಕೆ ಬಹಳ ಫ್ರೆಂಡ್ಶಿಪ್ ಅಂತೇಳಿ ಏನಾದ್ರು ಇದೆಯಾ? ಭಾರತ ಹೇಳ್ದಂಗೆಲ್ಲ ಅಮೆರಿಕ ಕೇಳುತ್ತಾ ಇಲ್ಲ. ಆಗಾಗ ಟ್ರಂಪ್ ಭಾರತಕ್ಕೆ ಕಾಟ ಕೊಡುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಇರ್ತಾರೆ. ಸದ್ಯಕ್ಕೆ ಸಂಬಂಧ ಯಾವ ರೀತಿ ಇದೆ ಭಾರತ ಮತ್ತು ಅಮೆರಿಕದ್ದು ಅಂತ ಹೇಳಿದ್ರೆ, ಒಂದು ರೀತಿ ಲಾಭ ನಷ್ಟದ ಫ್ರೆಂಡ್ಶಿಪ್ ಆಗಿ ಹೋಗಿದೆ. ನಮ್ಮ ಹತ್ರ ಲಾಭ ಇದ್ದಾಗ ಅಮೆರಿಕಕ್ಕೆ ಭಾರತ ಬೇಕು, ನಮಗೂ ಅಷ್ಟೇ. ಅಮೆರಿಕದಿಂದ ಲಾಭ ಇದ್ದಾಗ ನಮಗೆ ಅಮೆರಿಕ ಬೇಕು. ಆ ರೀತಿಯಾಗಿ ಹೋಗಿದೆ ಭಾರತ ಅಮೆರಿಕ ಸಂಬಂಧ. ನೋಟು ನಿಷೇಧ ಮತ್ತು ವಿರೋಧ. ನೋಟು ನಿಷೇಧ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಕ್ರಮ ಆಗಿತ್ತು. ಅದು 2016 ನವೆಂಬರ್ 8 ರಾತ್ರಿ 8 ಗಂಟೆ ಇದ್ದಕ್ಕಿದ್ದ ಹಾಗೆ ದೂರದರ್ಶನದಲ್ಲಿ ಕಾಣಿಸಿಕೊಂಡ, ಲೈವ್ ಬಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಂದು ಮಧ್ಯರಾತ್ರಿ 12 ಗಂಟೆ ಬಳಿಕ ಬಾಯಿಯವ್ರ ಬೆಹನು, 500 ಮತ್ತು 1000 ಮುಖಬೆಲೆಯ ನೋಟುಗಳು ಚಾಲ್ತಿಯಲ್ಲಿ ಇರೋದಿಲ್ಲ, ಮಾನ್ಯತೆಯನ್ನು ಕಳೆದುಕೊಳ್ಳಲಿವೆ ಅಂತ ಹೇಳಿಬಿಟ್ರು. ಅಲ್ಲದೆ ಹೊಸ 500 ಮತ್ತು 2000 ರೂಪಾಯಿಯ ನೋಟುಗಳನ್ನು ಜಾರಿಗೆ ತಂದಿರುವುದಾಗಿ ಘೋಷಿಸಿದರು. ಅಲ್ಲದೆ ಜನರ ಬಳಿ ಇರುವ ನೋಟುಗಳ ವರ್ಗಾವಣೆಗೆ ಕೆಲವೊಂದು ಮಾರ್ಗಗಳನ್ನು ಕೂಡ ಹೇಳಿದರು. ಇದಾದ ಬಳಿಕ ತಿಂಗಳುಗಟ್ಟಲೆ ಜನ ತಮ್ಮ ಬಳಿ ಇರುವಂಥ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳೋಕೆ ಬ್ಯಾಂಕ್ ಮುಂದೆ ಕ್ಯೂ ನಿಂತ್ಕೊಂಡು ಒದ್ದಾಡಬೇಕಾದಂಥ ಪರಿಸ್ಥಿತಿ ಬಂತು. ಇಂಟೆನ್ಷನ್ ಏನೋ ಚೆನ್ನಾಗಿದೆ, ಆದರೆ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ. ಎಡವು ಬಿಟ್ಟರು, ಮೋದಿ ಸರ್ಕಾರಕ್ಕೆ ಗೊತ್ತೇ ಇರಲಿಲ್ಲ ಈ ಪರಿ ಆಗುತ್ತೆ ಅಂತ ಹೇಳಿ ಜನ ಕ್ಯೂಯಲ್ಲಿ ನಿಂತು ಸಾಯುವಂಥ ಪರಿಸ್ಥಿತಿ ಬರುತ್ತೆನ್ನೋ ಲೆಕ್ಕಾಚಾರನೇ ಅವ್ರಿಗೆ ಇರಲಿಲ್ಲ. ಏನೋ ಜೋಶಲ್ಲಿ ಮಾಡಿದ್ರು, ಕೈ ಸುಟ್ಕೊಂಡ್ರು ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಲಾಯಿತು. ಅತ್ಯಂತ ಮಹತ್ವಾಕಾಂಕ್ಷೆಯಿಂದ ಕಪ್ಪು ಹಣದ ವಿರುದ್ಧ ಹೋರಾಟದ ಭಾಗವಾಗಿ ಈ ಯೋಜನೆ ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿ ಮೋದಿ ಸರ್ಕಾರ ಹೇಳಿತ್ತು. ಆದರೆ ವಿಪಕ್ಷಗಳಿಂದ, ಒಂದಷ್ಟು ಮಟ್ಟಿಗೆ ಸಾರ್ವಜನಿಕರಿಂದಲೂ ಕೂಡ ಭಾರೀ ಟೀಕೆಗೆ ಗುರಿಯಾಗಬೇಕಾಯಿತು. ಹಾಗಂತ ಈ ನಿರ್ಧಾರವೇ ತಪ್ಪು ಅಂತ ಹೇಳೋಕ್ಕಾಗತ್ತಾ? ಅದು ಕೂಡ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಉದ್ದೇಶ ಕಪ್ಪು ಹಣದ ನಿರ್ಮೂಲನೆಯಾಗಿತ್ತು, ಆದರೆ ಅದನ್ನು ಜಾರಿಗೆ ತರುವಲ್ಲಿ, ಅದನ್ನು ಇಂಪ್ಲಿಮೆಂಟ್ ಸರಿಯಾಗಿ ಮಾಡುವಲ್ಲಿ ಸರ್ಕಾರ ಖಂಡಿತವಾಗಲೂ ಕೂಡ ಎಡವಿತ್ತು. ಸರ್ಕಾರ ಎಡವಿದ್ರ ಜೊತೆಗೇನೆ ಕೆಲವೊಂದಷ್ಟು ಭ್ರಷ್ಟ ಬ್ಯಾಂಕ್ ಸಿಬ್ಬಂದಿ, ರಾಜಕಾರಣಿಗಳು ಮತ್ತು ಪುಂಡರು ನೋಟ್ ಎಕ್ಸ್ಚೇಂಜನ್ನೇ ಒಂದು ದಂಧೆ ರೀತಿ ಮಾಡ್ಕೊಂಡ್ಬಿಟ್ಟಿದ್ರು. ಬ್ಯಾಂಕ್ ಮ್ಯಾನೇಜರ್ಗಳೇ ಈ ಕಪ್ಪು ಹಣದ ವಿರುದ್ಧದ ಈ ಹೋರಾಟದಲ್ಲಿ ಯಾರು ಸರ್ಕಾರಕ್ಕೆ ಸಹಾಯ ಮಾಡಬೇಕಾಗಿತ್ತು, ಆ ಬ್ಯಾಂಕ್ ಮ್ಯಾನೇಜರ್ಗಳೇ ಸರ್ಕಾರದ ಈ ನಿರ್ಧಾರ ಒಂದು ರೀತಿಯಲ್ಲಿ ಅರ್ಧ ಸಕ್ಸಸ್ ಅರ್ಧ ಫೇಲ್ಯೂರ್ ರೀತಿ ಮಾಡೋಕ್ಕೆ ಅವರೇ ಕಾರಣ ಆದರು.
ಹೀಗೆ ಕಪ್ಪು ಹಣ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಚೇಂಜ್ ಆಗಿ ಮತ್ತೆ ಭ್ರಷ್ಟರ ದುಷ್ಟರ ಪೆಟ್ಟಿಗೆಗೆ ಸೇರ್ತು. ಅಷ್ಟೂ ಹಣ ಯಾವುದೆಲ್ಲ ನೋಟ್ ಬ್ಯಾನ್ ಆಗಿತ್ತಲ್ಲ, ನಾಶ ಮಾಡಬೇಕು ಬ್ಲ್ಯಾಕ್ ಮನಿ ಅಂತ, ಅಷ್ಟು ದುಡ್ಡು ಒಂದಲ್ಲ ಒಂದು ಕಳ್ಳಮಾರ್ಗದ ಮೂಲಕ ಮತ್ತೆ ವೈಟ್ ಆಗೋ ರೀತಿ ಆಯಿತು. ತುಂಬ ಕಮ್ಮಿ ಪ್ರಮಾಣದ ದುಡ್ಡು ಮಾತ್ರ ಬ್ಲ್ಯಾಕ್ ಮನಿ ನಷ್ಟ ಆಗಿದ್ದು, ಉಳಿದಿದ್ದೆಲ್ಲ ಮತ್ತೆ ಮಾರ್ಕೆಟಿಗೆ ಬಂತು. ಹಾಗಾಗಿ ನೋಟ್ ಬ್ಯಾನಿಂದ ಸಾಧಿಸಿದ್ದೇನು ಅನ್ನುವಂತಹ ಪ್ರಶ್ನೆ ಬಂತು. ಸಣ್ಣ ಪುಟ್ಟ ಸಾಧನೆಗಳಾಗಿರಬಹುದು, ಉಗ್ರರ ಕೈಲಿದ್ದಂತಹ ಬ್ಲ್ಯಾಕ್ ಮನಿ ನಾಶ ಆಗಿರಬಹುದು ಸ್ವಲ್ಪ, ಆದರೆ ಅದಕ್ಕೆ ತೆತ್ತಂತಹ ಬೆಲೆ ಏನು, ದೇಶದ ಆರ್ಥಿಕತೆ ಅದಕ್ಕೆ ಕೊಟ್ಟಂತಹ ಬೆಲೆ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮೋದಿ ಸರ್ಕಾರಕ್ಕೆ ಕೇಳಲಾಯಿತು. ಜನ್ಧನ್ ಖಾತೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಹಳ್ಳಿ ಹಳ್ಳಿಗೂ ಬ್ಯಾಂಕ್ ಸೌಲಭ್ಯ ಒದಗಿಸೋಕೆ ಜನ್ಧನ್ ಖಾತೆಯನ್ನು ಅದಕ್ಕೆ ಹೆಚ್ಚು ಒತ್ತು ಕೊಡಲಾಯಿತು. ಈ ಸಮಯದಲ್ಲಿ ಭಾರಿ ಪ್ರಮಾಣದಲ್ಲಿ ಜನ್ಧನ್ ಖಾತೆಯನ್ನು ಮಾಡಿಕೊಂಡ್ರು. ಆದರೆ ನೋಟ್ ಬ್ಯಾನ್ ಸಮಯದಲ್ಲಿ ಈ ಖಾತೆಗಳು ದಂಧೆಕೋರರಿಗೆ ಹಳೆ ನೋಟುಗಳನ್ನು ಜಮೆ ಮಾಡೋಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಆದವು, ಸಾಧನಗಳಾಗಿ ಬಳಕೆಯಾದವು. ಈ ವೇಳೆ ಮೋದಿಯವರು ಕೂಡ ನಿಮ್ಮ ಜನ್ಧನ್ ಖಾತೆಗೆ ಯಾರಾದರೂ ದುಡ್ಡು ಹಾಕಿದರೆ ಅದನ್ನು ನೀವೇ ಇಟ್ಕೊಂಡ್ಬಿಡಿ, ಆಮೇಲೆ ಬಂದು ಕೇಳಿದರೆ ಅದನ್ನು ವಾಪಸ್ ಕೊಡಬೇಡಿ ಅಂತ ಕರೆ ಕೊಟ್ಟರು. ಇನ್ನು ಪೆನ್ಷನ್ ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳ ಹಣ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅಂದರೆ ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲು ಈ ಜನ್ಧನ್ ಖಾತೆಯಿಂದ ಅನುಕೂಲ ಆಗಿದ್ದು ಕೂಡ ಹೌದು. GST ನೋಟ್ ಬ್ಯಾನ್ ಅಂತೆಯೇ GST ಅಂದರೆ ಸರಕು ಮತ್ತು ಸೇವಾ ತೆರಿಗೆ ಕೂಡ ಕೇಂದ್ರದ ಪ್ರಮುಖ ಯೋಜನೆಗಳಲ್ಲೊಂದು. ದಶಕಗಳಿಂದ ಪೆಂಡಿಂಗ್ ಇತ್ತು, ತರಲೇಬೇಕು ಅಂತ ಹೊರಟರು, ಇದನ್ನು ತಗೊಂಬರಕ್ಕೆ ಮುಂದಾದರು. ಒಂದೇ ದೇಶ ಒಂದೇ ತೆರಿಗೆ ಉದ್ದೇಶದಿಂದ ಜಾರಿಗೆ ತರಲಾದ GST ವಿಪಕ್ಷ ಮತ್ತು BJP-ಯೇತರ ರಾಜ್ಯ ಸರ್ಕಾರಗಳು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದವು ಒಂದು ಹಂತದಲ್ಲಿ. ಆದರೂ ಕೂಡ ಅಂತಿಮವಾಗಿ ಕೆಲವೊಂದು ತಿದ್ದುಪಡಿಗಳೊಂದಿಗೆ ಕೇಂದ್ರ ಸರ್ಕಾರ GST ಮಸೂದೆಯನ್ನು ಜಾರಿಗೆ ತಂತು. July 1 ಜಾರಿಗೆ ಬಂದಂತಹ GST ಸಣ್ಣ ವ್ಯಾಪಾರಿಗಳಿಗೆ ಮತ್ತು ಅವಿದ್ಯಾವಂತ ಉದ್ಯಮಿಗಳಿಗೆ ಕಬ್ಬಿಣದ ಕಡಲೇ ಆಗಿಹೋಯಿತು. ಇದು ಕೂಡ ನೋಟ್ ಬ್ಯಾನ್ ರೀತಿಯೇ ಆಗೋಗುತ್ತೇನೋ ಅನ್ನೋಂಥ ಭಯ ಶುರುವಾಗಿದೆ. ಯಾಕಂದರೆ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಇತ್ತು, ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ ಆಗೋಗಿತ್ತು, ಬಹಳ ಕಿರಿಕಿರಿ ಆಗ್ತಾ ಇತ್ತು ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ಸಣ್ಣ ಪುಟ್ಟಂಥವ್ರಿಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು. ವ್ಯಾಪಾರನೇ ಬೇಡಪ್ಪ ಅನ್ನೋ ಮಟ್ಟಿಗೆ ಆಗೋಗಿತ್ತು ಆರಂಭದಲ್ಲಿ. GST ಅಂತ ತರಕ್ಕೆ ಹೊರಟಿದ್ದೇನಕ್ಕೆ ಒಂದು ದೇಶ ಒಂದೇ ತೆರಿಗೆ ಅಂತ, ಆದರೆ ಇದರಲ್ಲಿ ಮತ್ತಷ್ಟು ಮಲ್ಟಿಪಲ್ ಸ್ಲ್ಯಾಬ್ಸು, ಪದೇ ಪದೇ ಫೈಲಿಂಗು, ರಿಟರ್ನ್ಸು, ಸಿಕ್ಕಾಪಟ್ಟೆ ಗೊಂದಲ ಗೋಜುಲಿತ್ತು. ಅದಕ್ಕೆ ರಾಜ್ಯ ಸರ್ಕಾರಗಳ ಪ್ರೆಷರ್ ಕೂಡ ಕಾರಣ ಇತ್ತು. ಒಂದು ರಾಜ್ಯ ಇದನ್ನು ತನ್ನಿ GST ವ್ಯಾಪ್ತಿಗೆ, ಅಂದರೆ ಇನ್ನೊಂದು ರಾಜ್ಯ ಇದನ್ನು ತರಬೇಡಿ ಅಂತ, ಅದನ್ನು ತರಬೇಕು ಇದನ್ನು ತರಬಾರದು ಅಂತ ಹಗ್ಗ ಜಗ್ಗಾಟ ಆಗಿ ಒಂದು ಗೋಜಲು GST ಜಾರಿಗೆ ತರಲಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಈಗ ಕೇಂದ್ರ ಸರ್ಕಾರ ಮತ್ತು GST ಕೌನ್ಸಿಲ್, ಎಲ್ಲ ರಾಜ್ಯ ಸರ್ಕಾರಗಳು ಭಾಗಿಯಿರುವಂಥ GST ಕೌನ್ಸಿಲ್ ಎಲ್ಲ ಸೇರಿಕೊಂಡು ಸ್ವಲ್ಪ ನಿಧಾನಕ್ಕೆ GST ಸಮಸ್ಯೆಗಳನ್ನು ಬಗೆಹರಿಸಿ ತೆರಿಗೆಯ ಸ್ಲ್ಯಾಬ್ಗಳು ಮತ್ತು ಟ್ಯಾಕ್ಸ್ ಫೈಲಿಂಗ್ ವಿಧಾನಗಳನ್ನು ಸರಳಗೊಳಿಸುವ ಪ್ರಯತ್ನ, ಆ ಪ್ರೋಸೆಸ್ ಇನ್ನೂ ಕೂಡ ಸಾಗಿದೆ. GST ಸಕ್ಸಸ್ ಅಂತ ಯಾವಾಗ ಹೇಳ್ಬೋದು ಅಂತ ಹೇಳಿದ್ರೆ, ಪೂರ್ಣ ಪ್ರಮಾಣದಲ್ಲಿ ಅದರ ಮೂಲ ಆಶೋತ್ತರ ಈಡೇರಿದೆ ಅಂತ ಯಾವಾಗ ಹೇಳ್ಬೋದು ಅಂದರೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದಾಗ. ಪೆಟ್ರೋಲಿಯಮನ್ನು ಕೂಡ ತರಬೇಕು, ಈ ತೈಲವನ್ನು ಕೂಡ, ಅಂದರೆ ಈ ಮದ್ಯವನ್ನು ಕೂಡ ಇದರ ವ್ಯಾಪ್ತಿಗೆ ತರಬೇಕು, ಎಲ್ಲ ಸರಕು ಸಾಮಗ್ರಿಗಳಿಗೆ ಬಹುತೇಕ ಆಲ್ಮೋಸ್ಟ್ ಎಲ್ಲದಕ್ಕಾದರೂ ಕೂಡ ಒಂದು 90% 95% ಗೂಡ್ಸ್ಗಾದರೂ ಕೂಡ ಒಂದೇ ಟ್ಯಾಕ್ಸೇಷನ್ ಇರುವಂಥ ಪರಿಸ್ಥಿತಿ ಜಾರಿಗೆ ಬರಬೇಕು ಸ್ಲ್ಯಾಬ್ಗಳೆಲ್ಲ ಹೋಗಿ, ಆವಾಗ GST ನಿಜವಾದ ಅರ್ಥ ಜಾರಿಗೆ ಬಂದ ಹಾಗ ಆಗುತ್ತೆ. ಆದರೆ ಭಾರತದಂತಹ ದೇಶದಲ್ಲಿ ಇದು ಸಾಧ್ಯನಾ? ಮರ್ಸಿಡಿಸ್ ಬೆನ್ಸ್ಗೂ ಒಂದು ಟ್ಯಾಕ್ಸು, 1 kg ಟೊಮ್ಯಾಟೋಗೂ ಒಂದು ಸೇಮ್ ಪರ್ಸೆಂಟೇಜ್ ಟ್ಯಾಕ್ಸ್ ಭಾರತದಲ್ಲಿ ಸಾಧ್ಯನಾ? ಈ ದೇಶದಲ್ಲಿ ಸಾಧ್ಯನಾ? ಅದು ಕೂಡ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕಾಗಿರೋ ವಿಚಾರ. ಪಠಾಣ್ಕೋಟ್ ದಾಳಿ, ಸರ್ಜಿಕಲ್ ಸ್ಟ್ರೈಕ್. 2016 January 2 ಪಂಜಾಬ್ನ ಪಠಾಣ್ಕೋಟ್ನಲ್ಲಿರುವ ವಾಯುನೆಲೆಯಲ್ಲಿ ಭಯೋತ್ಪಾದಕರು ದಾಳಿ ಮಾಡಿದರು. ಇದರಲ್ಲಿ ಭಾರತದ 7 ಯೋಧರು ಹುತಾತ್ಮರಾದರೆ 37 ಮಂದಿ ಗಾಯಗೊಂಡಿದ್ದರು. ಉಗ್ರ ಪಾಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಭಾರತ ಕಾಯ್ತಾನೆ ಇತ್ತು. ಆ ದಿನ ಬಂದಿದ್ದು 8 ಬಳಿಕ, ಅದು September 18 ಜಮ್ಮು ಕಾಶ್ಮೀರದ ಉರಿಯ ಸೇನಾ ನೆಲೆಗೆ ನುಗ್ಗಿದ 4 ಭಯೋತ್ಪಾದಕರು ಗುಂಡಿನ ಮಳೆ ಹರಿಸಿದರು. 6 ಗುಂಡಿನ ಚಕಮಕಿ ಬಳಿಕ 4 ಭಯೋತ್ಪಾದಕರನ್ನು ಹೊಡೆದುರುಳಿಸಲಾಯಿತು. ಆದರೆ ಈ ಕಾರ್ಯಾಚರಣೆಯಲ್ಲಿ ಒಟ್ಟು 19 ಯೋಧರು ಪ್ರಾಣವನ್ನು ಕಳ್ಕೊಂಡ್ರು. ಪಠಾಣ್ಕೋಟ್ ದಾಳಿಯಿಂದಲೂ ಆ ಸಮಯದಿಂದಲೂ ಕೂಡ ಪ್ರತೀಕಾರಕ್ಕೆ ಕಾಯ್ತಾ ಇದ್ದ ಭಾರತ ಉರಿ ದಾಳಿ ಬಳಿಕ ತಾಳ್ಮೆ ಕಳ್ಕೊಳ್ತು. ಅವತ್ತಿನಿಂದಲೇ ಉಗ್ರ ದಮನಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೇತೃತ್ವದಲ್ಲಿ
ಪ್ಲಾನಿಂಗ್ ಶುರುವಾಯಿತು. ಹತ್ತು ದಿನಗಳ ಬಳಿಕ ಅಂದರೆ ಸೆಪ್ಟೆಂಬರ್ 28ನೇ ತಾರೀಕು ಮಧ್ಯರಾತ್ರಿ ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗೆ ನುಗ್ಗಿದ 17 ಭಾರತೀಯ ಯೋಧರು 2 ಕಿಲೋಮೀಟರ್ ವರೆಗೆ ಪಾಕ್ ಒಳಗೆ ಸಾಗಿ ಉಗ್ರರ 7 ಲಾಂಚ್ ಪ್ಯಾಡ್ಗಳನ್ನು ಧ್ವಂಸಗೊಳಿಸಿದರು. ಪಿಒಕೆ ಒಳಗೆ ಸಾಗಿ ಲೈನ್ ಆಫ್ ಕಂಟ್ರೋಲ್ ಅನ್ನು ದಾಟಿ ಹೋಗಿ ಈ ದಾಳಿಯಲ್ಲಿ 38 ಉಗ್ರರು ಮತ್ತು ಇಬ್ಬರು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದರು. ಪುಲ್ವಾಮಾ ದಾಳಿ ಭಾರತೀಯರು ಯಾವುದನ್ನು ಮರೆತರೂ ಕೂಡ ಉಗ್ರರ ಈ ಭಯಾನಕ ದಾಳಿಯನ್ನು ಮರೆಯೋಕೆ ಸಾಧ್ಯನೇ ಇಲ್ಲ. ಅದು 2019ರ ಫೆಬ್ರವರಿ 14 ಪ್ರೇಮಿಗಳ ದಿನ ಸಂಜೆ ವೇಳೆಗೆ ಜಮ್ಮು ಕಾಶ್ಮೀರದಿಂದ ಬಂದಂತಹ ಆ ಸುದ್ದಿ ಮತ್ತಷ್ಟು ಹೃದಯ ವಿದ್ರಾವಕ ಆಗಿತ್ತು. ಭಾರತೀಯರ ಮೈ ನಡುಗಿಸಿತ್ತು, ರಕ್ತ ಕುದಿಯುವಂತೆ ಮಾಡಿತು. ಆ ದೃಶ್ಯದಲ್ಲಿತ್ತು ಭಾರತ ಮಾತೆಯ ಮಕ್ಕಳ ಛಿದ್ರವಾದ ದೇಹದ ಅಂಗಗಳು. ರಸ್ತೆಯಲ್ಲಿ ರಕ್ತದೋಕುಳಿ ಹರಿದಿತ್ತು. ಎಸ್, ಸಿಆರ್ಪಿಎಫ್ ಯೋಧರು ಸಾಗ್ತಾ ಇದ್ದ ವಾಹನಕ್ಕೆ ಅದಿಲ್ ಅಹಮದ್ ದರ್ ಅನ್ನುವಂತಹ ಉಗ್ರ ಐಇಡಿ ತುಂಬಿಸಿದ ಕಾರನ್ನು ತಂದು ಡಿಕ್ಕಿ ಹೊಡೆಸಿದ. ಈ ಭಯಾನಕ ಸ್ಫೋಟದಲ್ಲಿ 40 ಮಂದಿ ಭಾರತೀಯ ಯೋಧರು ಕ್ಷಣಾರ್ಧದಲ್ಲಿ ಸಾವನ್ನಪ್ಪಿದರು. ಈ ಸುದ್ದಿ ಭಾರತೀಯರನ್ನು ಯಾವ ರೀತಿ ಕೆರಳಿಸಿತ್ತು ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಕಾರದ ಭಾವನೆ ಹೊರಹೊಮ್ಮತಾ ಇತ್ತು. ಮರುದಿನ ಸಾರ್ವಜನಿಕ ಸಭೆಯೊಂದರಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡೋದಿಲ್ಲ, ಉಗ್ರರಿಗೆ ತಕ್ಕ ಪಾಠ ಕಲಿಸೇ ಕಲಿಸ್ತೀವಿ ಅಂತ ಹಲ್ಲು ಕಚ್ಚಿ ನುಡಿದಿದ್ರು. ಇದಾಗಿ 12 ದಿನ ಕಳೆದಿತ್ತು. ಫೆಬ್ರವರಿ 26ನೇ ತಾರೀಕು ಬೆಳಗ್ಗೆದ್ದ ಭಾರತೀಯರಿಗೆ ಭಾರತೀಯ ಸೇನೆ ಒಂದು ನೆಮ್ಮದಿಯ ಸುದ್ದಿಯನ್ನು ಕೊಟ್ಟಿತ್ತು. ಅದೇ ಏರ್ ಸ್ಟ್ರೈಕ್. 45 ವರ್ಷಗಳ ಬಳಿಕ ಪಾಕಿಸ್ತಾನದ ಗಡಿ ದಾಟಿದ್ದ ಭಾರತೀಯ ವಾಯುಪಡೆ ಖೈಬರ್ ಪಖ್ತುಂಕ್ವಾದಲ್ಲಿರುವ ಬಾಲಾಕೋಟ್ನಲ್ಲಿದ್ದ ಭಯೋತ್ಪಾದಕರ ನೆಲೆಗಳ ಮೇಲೆ ಬಾಂಬ್ಗಳ ಮಳೆಯನ್ನು ಸುರಿಸಿತ್ತು. ಈ ದಾಳಿಯಲ್ಲಿ 130ರಿಂದ 170 ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರ ಸ್ಪಷ್ಟಪಡಿಸಿತು. ಮರುದಿನ ಪಾಕ್ ಪ್ರತಿದಾಳಿಗೆ ಬಂದಾಗ MiG-21 ಏರಿ ಸಾಗಿದ್ದ ಭಾರತೀಯ ವೀರ ಯೋಧ ಫೈಟರ್ ಪೈಲಟ್ ಅಭಿನಂದನ್ ವರ್ಧಮಾನ್ ಪಾಕ್ ಬಳಿ ಸಿಲ್ಕ್ ಹಾಕ್ಕೊಂಡ್ರು. ಅವರ ಒಂದು F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ರು. ಬಳಿಕ ಇವರ ಹಳೆ ಕಾಲದ ಮಿಗ್ ವಿಮಾನ ಪತನ ಆಯಿತು. ಹೀಗಾಗಿ ಅವರು ಎಜೆಕ್ಟ್ ಮಾಡಿ ವಿಮಾನದಿಂದ ಜಂಪ್ ಮಾಡಿ ಪ್ಯಾರಾಶೂಟ್ ಮೂಲಕ ಲ್ಯಾಂಡ್ ಆದಾಗ ಪಾಕ್ ಪ್ರದೇಶದ ಒಳಗೆ ಹೋಗಿ ಅವರ ನಿಯಂತ್ರಣದಲ್ಲಿದ್ದ ಪ್ರದೇಶಕ್ಕೆ ಹೋಗಿ ಲ್ಯಾಂಡ್ ಆಗಿದ್ರು. ಹಾಗಾಗಿ ಸೆರೆ ಸಿಗಬೇಕಾಯಿತು. ಆದರೆ ಭಾರತದ ಒತ್ತಡಕ್ಕೆ ಮಣಿದ ಪಾಕ್ 2 ದಿನಗಳಲ್ಲಿ ಅಭಿನಂದನ್ ವರ್ಧಮಾನ್ ಅವರನ್ನು ವಾಪಸ್ ಭಾರತಕ್ಕೆ ಕರ್ಕೊಂಬಂದ್ಬಿಟ್ಟಿತ್ತು. ರಫೇಲ್ ಡೀಲ್ ಮತ್ತು ವಿರೋಧ. ಮೋದಿ ಸರ್ಕಾರದ ಮೊದಲ ಅವಧಿಯಲ್ಲಿ ರಫೇಲ್ ಡೀಲ್ ಭಾರಿ ಸದ್ದು ಮಾಡಿತು. 2016ರಲ್ಲಿ ಒಟ್ಟು 36 ವಿಮಾನಗಳಿಗೆ 58ರಿಂದ 59 ಸಾವಿರ ಕೋಟಿ ರೂಪಾಯಿ ಕೊಟ್ಟು ಒಟ್ಟು 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋಕ್ಕೆ ಫ್ರಾನ್ಸ್ ಜೊತೆಗೆ ಭಾರತ ಒಪ್ಪಂದವನ್ನು ಮಾಡಿಕೊಳ್ತು. ಇದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಯಿತು. ಅಲ್ಲದೆ ಈ ಒಪ್ಪಂದದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ವಿಪಕ್ಷಗಳು ಆರೋಪಿಸಿದ್ವು. ಅದರಲ್ಲೂ ಕಾಂಗ್ರೆಸ್ ಮತ್ತು ಅದರ ಅಧ್ಯಕ್ಷರಾಗಿದ್ದ ರಾಹುಲ್ ಗಾಂಧಿ 2019ರ ಚುನಾವಣೆವರೆಗೂ ರಫೇಲ್ ವಿಚಾರವನ್ನೇ ಹಿಡಿದು ಮೋದಿ ಸರ್ಕಾರದ ವಿರುದ್ಧ ತೀವ್ರ ಟೀಕಾ ಪ್ರಹಾರವನ್ನು ಮಾಡ್ತಾ ಬಂದರು. 2018ರಲ್ಲಿ ರಫೇಲ್ ಡೀಲ್ನಲ್ಲಿ ಅಕ್ರಮ ನಡೆದಿದ್ದು ಈ ಬಗ್ಗೆ ವಿಶೇಷ ತನಿಖೆಗೆ ಆದೇಶಿಸಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೂ ಅರ್ಜಿ ಸಲ್ಲಿಕೆಯಾಗಿತ್ತು. ಆದರೆ ನ್ಯಾಯಾಲಯ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿತು. ಸಾಲಗಾರರ ವಿದೇಶ ಓಟ, ಹೊಸ ಕಾನೂನು. ಲಲಿತ್ ಮೋದಿಯಿಂದ ಹಿಡಿದು ಸಾಲಗಾರರ ವಿದೇಶ ಓಟ ವಿಜಯ್ ಮಲ್ಯ, ನೀರವ್ ಮೋದಿ, ಮೆಹುಲ್ ಚೋಕ್ಸಿವರೆಗೂ ಮುಂದುವರಿತಾನೆ ಹೋಯಿತು. ವಿಜಯ್ ಮಲ್ಯ ವಿದೇಶಕ್ಕೆ ಹಾರುವ ಮುನ್ನ ಸಂಸತ್ನ ಕಾರಿಡಾರ್ನಲ್ಲಿ ಅರುಣ್ ಜೇಟ್ಲಿ ಭೇಟಿಯಾಗಿದ್ದರು. ನೀರವ್ ಮೋದಿ ಮತ್ತು ಮೆಹುಲ್ ಚೋಕ್ಸಿ ವಿದೇಶಕ್ಕೆ ಹಾರುವ ಮುನ್ನ ಪ್ರಧಾನಿ ಮೋದಿ ಜೊತೆ ಸಂಪರ್ಕ ಹೊಂದಿದ್ರು ಅಂತೆಲ್ಲ ಆರೋಪಗಳು ಕೇಳಿಬಂದವು. ಹೀಗಾಗಿ 2018ರ ಏಪ್ರಿಲ್ನಲ್ಲಿ ಪರಾರಿಯಾದ ಆರ್ಥಿಕ ಅಪರಾಧಿಗಳ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಶಬರಿಮಲೆ ವಿವಾದ, ಸುಪ್ರೀಂ ಕೋರ್ಟ್ ತೀರ್ಪು. ಶಬರಿಮಲೆ ವಿಚಾರದಲ್ಲೂ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿತು. ಸೆಪ್ಟೆಂಬರ್ 2018ರಲ್ಲಿ ಈ ಬಗ್ಗೆ ತೀರ್ಪು ನೀಡಿದ ನ್ಯಾಯಾಲಯ ಮಹಿಳೆಯರು ಕೂಡ ಅಯ್ಯಪ್ಪ ದೇಗುಲ ಪ್ರವೇಶ ಮಾಡಬಹುದು ಅಂತ ಹೇಳ್ತು. ಇದಾದ ಬಳಿಕ ಅಯ್ಯಪ್ಪ ಭಕ್ತರು ಮತ್ತು ಸಂಪ್ರದಾಯವಾದಿಗಳ ಪ್ರತಿಭಟನೆ ಜೋರಾಯಿತು. ಬಿಜೆಪಿ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿಲ್ಲವಾದರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಭಾರಿ ಪ್ರತಿಭಟನೆ ನಡೆಸಿತು. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಅಂತ ಚುನಾವಣಾ ವಿಚಾರವಾಗಿ ಬಿಜೆಪಿ ಅದನ್ನು ಬಳಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿತು. ನಂತರ 2019ರ ಜನವರಿಯಲ್ಲಿ ಅಯ್ಯಪ್ಪ ಭಕ್ತರ ತೀವ್ರ ವಿರೋಧದ ನಡುವೆ ಕೂಡ ಇಬ್ಬರು ಮಹಿಳೆಯರು ಅಯ್ಯಪ್ಪನ ಸನ್ನಿಧಿ ಪ್ರವೇಶಿಸಿ 800 ವರ್ಷಗಳಿಂದ ನಡೆದು ಬಂದಿದ್ದ ಸಂಪ್ರದಾಯಕ್ಕೆ ಅಂತ್ಯ ಹಾಡಿದರು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸುದ್ದಿಗೋಷ್ಠಿ. ಮೋದಿ ಸರ್ಕಾರದ ಅವಧಿಯಲ್ಲಿ ಇದೊಂದು ಅತ್ಯಂತ ಮಹತ್ವದ ಘಟನೆ.
इतिहास मोदल बार 2018 जनवरी 12 तारीख सुप्रीम कोर्ट नाल्वर न्यायाधीश अंदर अंदर न्यायाधीश कुरियन जोसेफ जी चलमेश्वर रंजन गोगोई मदन बी लोकूर यह सुद्दिगोष्ठी भाग ऐन न्यायांग व्यवस्था हस्तक्षेप जास्ती आगे सरकार कड़ी न्यायमूर्ति दीपक मिश्रा कार्यवैखरी सर यह बे नमेंगे असमधान है अंत आरोप इू आ समयदे इडी देश गमन सड़ी प्रधानी मोदी आड़ वैखरी बेहतर सरकार कार्याचरण वैखरी बेहे न्यायांग व्यवस्थेलू कूड़ा इवर सर अदान स्वतंत्र बिड़ता अंत आरोप सदर्भली सरकार के बहुत दुड मुजुगर विचार इंत चर्चे डिजिटल इंडिया मेक इन इंडिया नोट ब्यान समय डिजिटल इंडिया के भारी ओत्तु कोड्लायितु आन्लैन हण वर्गावणेगे भीम अन्नुव सरकारी आप कूड़ा तरलायितु यूपीआई व्यवस्थेगे हेच्चिन बलवन्न तुंबोके आरंभ माड्लायितु नगदु व्यवहार तडेयलु हण विथ्ड्रॉ मेले केलवोंदु निर्बंधगळन्न कूड़ा हेरलायितु ಜೊತೆಗೆ ಸರ್ಕಾರದ ಎಲ್ಲ ಸೇವೆಗಳನ್ನು ಒಂದೇ ವೇದಿಕೆಯಲ್ಲಿ ಒದಗಿಸಲು ಉಮಂಗ್ ಅನ್ನುವ ಆಪ್ ಜಾರಿಗೆ ತರಲಾಯಿತು ಜೊತೆಗೆ ಸ್ವಾವಲಂಬಿ ಭಾರತದ ಉದ್ದೇಶದಿಂದ 2014 ರ ಸೆಪ್ಟೆಂಬರ್ ನಲ್ಲಿ ಮೇಕ್ ಇನ್ ಇಂಡಿಯಾ ಅಭಿಯಾನ ಕೂಡ ಶುರು ಮಾಡಲಾಯಿತು ಏನು ಮೋದಿ ಸರ್ಕಾರದ ಮೊದಲ ಅವಧಿಯಲ್ಲಿ ಹಲವು ಜನಪ್ರಿಯ ಯೋಜನೆಗಳು ಜಾರಿಗೆ ಬಂದವು ಉಡಾನ್ ಯೋಜನೆ ಉಜ್ವಲ ಯೋಜನೆ ಗ್ಯಾಸ್ ಸಬ್ಸಿಡಿ ಕೊಡುವ ಅಭಿಯಾನ ಆಯುಷ್ಮಾನ್ ಭಾರತ್ ಜನೌಷಧ ಕೇಂದ್ರ ಸ್ವಚ್ಛ ಭಾರತ್ ಅಭಿಯಾನ ಹೀಗೆ ಹಲವು ಯೋಜನೆಗಳು ಜನಮನ್ನೆ ಗಳಿಸಿದವು ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ ಸ್ವಲ್ಪ ಇಲ್ಲಿ ಹೇಳಬೇಕು ಸ್ವಚ್ಛ ಭಾರತ್ ಜಾರಿಗೆ ತಂದ್ರು ದೇಶ ಸ್ವಚ್ಛ ಆಯ್ತಾ ಅಂತ ಪ್ರಶ್ನೆನ ತುಂಬಾ ಜನ ಕೇಳ್ತೀವಿ ನಾವು ಆದರೆ ಇದೊಂದು ವಿಚಾರದಲ್ಲಿ ಮಾತ್ರ ನಾವು ಸ್ವಲ್ಪ ತೀಕ್ಷ್ಣವಾಗಿ ಮಾತಾಡಲೇಬೇಕು ಸ್ವಚ್ಛ ಭಾರತ ಅಂದ್ರೆ ಏನು ಸ್ವಾಮಿ ದೇಶವನ್ನ ಸ್ವಚ್ಛವಾಗಿ ಇಡೋದು ಯಾರು ಸರ್ಕಾರನೇ ಬಂದು ಗುಡಿಸಬೇಕಾ ನಿಮ್ಮನೆ ಅಂಗಳವನ್ನ ನಮ್ಮನೆ ಅಂಗಳವನ್ನ ದೇಶ ಕೊಳಕು ಆಗೋದು ಯಾವಾಗ ಭಾರತ ಸ್ವಚ್ಛ ಇಲ್ಲ ಅಂತ ಕರೆಸ್ಕೊಳ್ಳೋದು ಯಾವಾಗ ಅದರ ಪ್ರಜೆಗಳು ಕೊಳಕರಾದಾಗ ಮಾತ್ರ ಪ್ರಜೆಗಳು ಕೊಳಕಾದ್ರೆ ಮಾತ್ರ ದೇಶವು ಕೊಳಕಾಗೋಕೆ ಸಾಧ್ಯ ತನ್ನ ಮನೆವನ್ನ ಚೆನ್ನಾಗಿದ್ರೆ ಸಾಕು ಕಸ ತಂದು ರೋಡಿಗೆ ಹಾಕು ಈ ರೀತಿ ಮನಸ್ಥಿತಿ ಮುಂದುವರಿಸಿಕೊಂಡು ಹೋದ್ರೆ ದಿನಾವನ್ ಸರ್ಕಾರನೇ ಮನೆ ಮುಂದೆ ಗುಡಿಸಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಬೆಳೆಸಿಕೊಳ್ಳತಾ ಹೋದ್ರೆ ಈ ದೇಶ ನಮ್ಮದು ಈ ರಸ್ತೆ ನಮ್ಮದು ಕಸನ ಎಲ್ಲಿಗೆ ಹಾಕಬೇಕು ಅಲ್ಲಿಗೆ ಹಾಕಬೇಕು ಅನ್ನೋ ಯೋಚನೆ ನಾವು ಬೆಳೆಸಿಕೊಳ್ಳದೆ ಹೋದ್ರೆ ಈ ದೇಶ ಯಾವತ್ತೂ ಸ್ವಚ್ಛ ಆಗಲ್ಲ ಸ್ವಚ್ಛ ಭಾರತ ಅಭಿಯಾನ ಅಲ್ಲ ಸ್ವಚ್ಛ ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನು ತಂದು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರೂ ಕೂಡ ಈ ದೇಶದ ಜನ ಕೇಳಲ್ಲ ಜನರ ಮನಸಲ್ಲೇ ಬರಬೇಕು ದೇಶವನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಮನೆ ಮಾತ್ರ ನಮ್ಮ ಮನೆ ಅಲ್ಲ ದೇಶವೂ ಕೂಡ ನಮ್ಮ ಮನೆ ಅನ್ನೋದು ಮನಸಿಗೆ ಫಸ್ಟ್ ಬರಬೇಕು ಫ್ರೆಂಡ್ಸ್ ಇವತ್ತಿನ ಭಾರತ ದರ್ಶನದಲ್ಲಿ ಇಷ್ಟೇ ಸಾಕು ನಂತರ ಏನಾಯ್ತು ಹಾಗಾದ್ರೆ 2019 ರ ಚುನಾವಣೆ ಹೇಗೆ ನಡೆಯಿತು ಮತ್ತು ಮುಂದಿನ ಬೆಳವಣಿಗೆಗಳು ಏನೇನು ಅದೆಲ್ಲವನ್ನ ಕೂಡ ಮುಂದಿನ ಎಪಿಸೋಡ್ ನಲ್ಲಿ ನಿಮಗೆ ಹೇಳ್ತೀವಿ ನಮ್ಮ ಭಾರತ ದರ್ಶನ ಸರಣಿಯ ಈ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ masmaga.com ನ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ